ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಹದಿನಾಲ್ಕು ಅಳಿವಿನ ಪ್ರಕ್ರಿಯೆಯು ಮರಣವು ಈ ವಾಸ್ತವಾಂಶದೊಂದಿಗೆ ಸಾಮರಸ್ಯದಲ್ಲಿದೆ ಪ್ರಾಣ ಅಥವಾ ಜೀವಾತ್ಮವನ್ನು ಹಿಂತೆಗೆದುಕೊಂಡಲ್ಲಿ ಮರಣ ಉಂಟಾಗುತ್ತದೆ ಈಗಿನ ಪ್ರಶ್ನೆ ಏನೆಂದರೆ ಮರಣ ಹೊಂದುವುದು ಯಾವುದು ಜೀವವೋ ಪ್ರಾಣವೋ ಅಥವಾ ಜೀವಾತ್ಮವೋ ಎಂಬುವುದು ಖಂಡಿತವಾಗಿಯೂ ಅಲ್ಲ ಇದು ಎಂದಿಗೂ ಚೇತನಾಯುಕ್ತವಾದದ್ದಲ್ಲ ವಿದ್ಯುಚ್ಛಕ್ತಿಯಂತೆ ಇದೊಂದು ಸಿದ್ಧಾಂತ ಅಥವಾ ಶಕ್ತಿಯಾಗಿದೆ ಅದಕ್ಕೆ ಯಾವುದೇ ಆಲೋಚನೆಯಾಗಲಿ ಭಾವನೆಗಳಾಗಲಿ ಇರುವುದಿಲ್ಲ ಹೀಗಾಗಿ ಅದು ಸಾಯಲಾರದು ದೇಹವು ಸಾಯುವುದು ನಾವು ಇಲ್ಲವೆಂದು ಉತ್ತರಿಸುತ್ತೇವೆ ತಂದೆಯು ಕೊಟ್ಟ ಜೀವವನ್ನು ದೇಹವು ಕಳಕೊಳ್ಳಬಹುದು ಆದರೆ ದೇಹಕ್ಕೆ ಸ್ವತಃ ಪ್ರಾಣ ಅಥವಾ ಆತ್ಮದ ಹೊರತಾಗಿ ಯಾವುದೇ ಪ್ರಜ್ಞೆ ಇರುವುದಿಲ್ಲ ಭಾವನೆ ಇರುವುದಿಲ್ಲ ಯಾವುದೇ ಜ್ಞಾನವಾಗಲಿ ಇರುವುದಿಲ್ಲ ಆದುದರಿಂದ ಅದು ಸತ್ಯತೆಂದು ಹೇಳಲಾಗುವುದಿಲ್ಲ ಶ್ವಾಸ ತುಂಬುವ ಮೊದಲು ಅದು ನಿರ್ಜೀವಿಯಾಗಿತ್ತು ಅದರಲ್ಲಿ ಜೀವಶ್ವಾಸ ಇರುವಾಗ ಅದು ಜೀವಾಂತವಾಗಿತ್ತು ಜೀವಶ್ವಾಸ ತೆಗೆಯಲ್ಪಟ್ಟಾಗ ಅದು ಪುನಃ ನಿರ್ಜೀವಿಯಾಯಿತು ಹಾಗಾದರೆ ಸಾಯುವುದಾದರೂ ಯಾವುದು ಆತ್ಮವು ಸಾಯುತ್ತದೆಂದು ನಾವು ಉತ್ತರಿಸುತ್ತೇವೆ ಚೇತನಯುಕ್ತವಾದದ್ದು ಸ್ಥಗಿತಗೊಳ್ಳುವುದು ಪ್ರಾಣ ಮತ್ತು ಅಥವಾ ಜೀವಾತ್ಮವು ಶರೀರದೊಡನೆ ಅನುನ್ಯವಾಗಿರುವುದರ ಮೂಲಕ ಚೇತನಯುಕ್ತವಾದ ಜೀವಿಯು ಉಂಟು ಮಾಡಲ್ಪಡುತ್ತೆಂದು ನಾವು ನೆನಪು ಮಾಡಿಕೊಳ್ಳೋಣ ಇವೆರಡರ ಬೇರ್ಪಾಡುವೆಯು ಮರಣ ಉಂಟು ಮಾಡುತ್ತದೆ ಕೆಳವರ್ಗದ ಪ್ರಾಣಿಗಳಲ್ಲಿ ಇದು ಸತ್ಯ ಯಾರೂ ಒಂದು ಕ್ಷಣಕ್ಕೂ ಅದನ್ನು ಪ್ರಶ್ನಿಸುವುದಿಲ್ಲ ಆದರೆ ಇದು ದೇವರ ಬೌದ್ಧಿಕ ಸ್ವರೂಪದಲ್ಲಿ ಮತ್ತು ಆತನಂತೆ ನೈತಿಕತೆಯಿಂದೊಳಗೂಡಿ ಉಂಟು ಮಾಡಲ್ಪಟ್ಟ ಅತ್ಯಂತ ಶ್ರೇಷ್ಠ ಪ್ರಾಣಿಯಾದ ಮಾನವನ ಬಗ್ಗೆಯೂ ಇದು ನಿಜವಲ್ಲವೇ ಇದು ಯಾವುದಕ್ಕೂ ಕಡಿಮೆ ಇಲ್ಲದ ಸತ್ಯವಾಗಿದೆ ಮತ್ತು ಎಲ್ಲ ವಿವೇಕಶಾಲಿ ಮನಸ್ಸಿಗೂ ಇದು ಅದರಷ್ಟೇ ಸ್ಪಷ್ಟವಾಗಿದೆಯಲ್ಲವೇ ಈ ಪ್ರಸ್ತಾಪವನ್ನು ವಿರೋಧಿಸುವಂತೆ ಕೆಲವೊಂದು ದೇವರ ವಾಕ್ಯಗಳನ್ನು ತಿರುಚಯಾಲಾಗಿ ಅಥವಾ ತಪ್ಪಾಗಿ ಅರ್ಥೈಸಲಾಗಿದೆ ಎಂಬುದು ನಮಗೆ ತಿಳಿದದೆ ಆದರೆ ಸೂಕ್ತ ಸಮಯದಲ್ಲಿ ಅವುಗಳನ್ನು ಪರ್ಯಾಲೋಚಿಸಲಾಗದು ಮತ್ತು ಅವುಗಳು ಈ ಪ್ರಸ್ತುತಿಗೆ ನಿರಪೇಕ್ಷವಾಗಿ ಸೂಕ್ತವಾಗಿ ಎಂದು ಕಂಡುಕೊಳ್ಳಲಾಗುವುದು ಮಾನವನ ಮತ್ತು ಪ್ರಾಣಿಗಳ ದೇಹದ ಚೇತನ ಮತ್ತು ಆತ್ಮದ ಸಂಬಂಧದ ಬಗ್ಗೆ ಮತ್ತೊಂದು ದುಷ್ಟಾಂತವನ್ನು ತಿಳಿದುಕೊಳ್ಳಿರಿ ಒಂದು ಉರಿಸದ ಮುಂಬತ್ತಿಯು ನಿರ್ಜೀವವಾದ ಮಾನವ ದೇಹದ ಅಥವಾ ಶವಕ್ಕೆ ಅನುಗುಣವಾಗಿದೆ ಆದರೆ ಆ ಮುಂಬತ್ತಿಯನ್ನು ಉರಿಸಿದಾಗ ಅದು ಸೃಷ್ಟಿಕರ್ತನು ಮೊದಲು ಜೀವ ಕೊಟ್ಟು ಆ ಜೀವಕಿರಣಕ್ಕೆ ಅನುಗುಣವಾಗಿ ಬಿಡುತ್ತದೆ ಉರಿ ಅಥವಾ ಬೆಳಕು ಚೇತನಾಯುಕ್ತವಾದದಕ್ಕೆ ತಿಳುವಳಿಕೆಗೆ ಅಥವಾ ಆತ್ಮಗುಣಕ್ಕೆ ಅನುರೂಪವಾಗಿದೆ ಆಮ್ಲಜನಕ ಯುಕ್ತ ವಾತಾವರಣವು ಮೋಂಬತ್ತಿಯ ಇಂಗಾಲದೊಡನೆ ಸೇರಲ್ಪಟ್ಟು ಆ ಉರಿಯನ್ನು ಉತ್ತೇಜಿಸುವಾಗ ಅದು ಜೀವಕರ ಶ್ವಾಸಕ್ಕೆ ಅಥವಾ ಜೀವಾತ್ಮಕ್ಕೆ ಅನುಗುಣವಾಗಿ ತೋರಿಬರುತ್ತದೆ ಇದು ಐಹಿಕ ಶರೀರದೊಂದಿಗೆ ಸೇರಿಕೊಂಡು ಆತ್ಮ ಅಥವಾ ಜ್ಞಾನಯುಕ್ತವಾದ ಅಸ್ತಿತ್ವವೊಂದನ್ನು ಉಂಟು ಮಾಡುತ್ತದೆ ಮೋಂಬತ್ತಿಯನ್ನು ಆಕಸ್ಮಿಕವಾಗಿ ನಾಶಪಡಿಸಿದಾಗ ಉರಿಯು ಹೇಗೋ ನಂದಿ ಹೋಗುತ್ತದೆ ಅದರಂತೆ ಪ್ರಾಣಿಯ ಅಥವಾ ಮಾನವನ ದೇಹವು ಕಾಯಿಲೆ ಅಥವಾ ಆಕಸ್ಮಿಕಗಳಿಂದ ನಾಶಗೊಂಡಾಗ ಆತ್ಮ ಅಥವಾ ಇರುವಿಕೆ ವಿವೇಕ ವ್ಯಕ್ತಿತ್ವ ಇವುಗಳು ಕೂಡ ನಾಶಗೊಳ್ಳುತ್ತವೆ ಅಥವಾ ಮುಂಬತ್ತಿಯ ಉರಿಗೆ ಗಾಳಿಯ ಸರಬರಾಜು ಅಗ್ನಿಶಾಮಕ ಉಪಕಿರಣದೊಂದರಿಂದ ಸ್ಥಗಿತಗೊಳಿಸುವಾಗ ಅಥವಾ ಮುಂಬತ್ತಿಯನ್ನು ನೀರಿನಿಂದ ಮುಳುಗಿಸಿದಾಗ ದೀಪವು ಆರಿ ಹೋಗುತ್ತದೆ ಆದರೆ ಮುಂಬತ್ತಿಯು ಹಾಗೆ ಉಳಿದು ಹೋಗುತ್ತದೆ ಅದರಂತೆ ನೀರಿನಲ್ಲಿ ಮುಳುಗಿಸಿದಾಗ ಶ್ವಾಸ ಕಟ್ಟುವಿಕೆಯ ಕಾರಣ ಶ್ವಾಸವು ನಿಂತು ಹೋದಾಗ ಪ್ರಾಣ ಜೀವ ಮಾನವನ ಅಥವಾ ಪ್ರಾಣಿಯ ಅಸ್ತಿತ್ವ ಇನ್ನಿಲ್ಲವಾಗುವುದು ಆದರೆ ದೇಹವು ತುಲನಾತ್ಮಕವಾಗಿಯೂ ಹಾಗೆ ಉಳಿಯುವುದು ಅನುಕೂಲಕರ ಪರಿಸ್ಥಿತಿಯಲ್ಲಿ ಒಂದು ಉರಿಯು ಮುಂಬತ್ತಿಯಿಂದ ಮತ್ತೊಂದು ಮುಂಬತ್ತಿಯನ್ನು ಅಥವಾ ಕೆಲವು ಮುಂಬತ್ತಿಗಳನ್ನು ಉರಿಸಲು ಸಾಧ್ಯವಾಗುವುದು ಆದರೆ ಆರಿಹೋದ ಮೋಂಬತ್ತಿಯು ತನ್ನನ್ನು ತಾನೇ ಅಥವಾ ಮತ್ತೊಂದನ್ನು ಹೇಗೆ ಉರಿಸಲಾಗದೋ ಹಾಗೆಯೇ ಮಾನವ ಅಥವಾ ಪ್ರಾಣಿಯ ದೇಹವು ಜೀವಾಂತವಿರುವಾಗ ದೈವಿಕ ವ್ಯವಸ್ಥೆಗೆ ತಕ್ಕಂತೆ ಇತರ ಜೀವಿಗಳನ್ನು ಉತ್ಪತ್ತಿ ಮಾಡಲು ಸಾಧ್ಯ ಆದರೆ ಪ್ರಾಣ ಅಥವಾ ಜೀವದ ಕಿರಣವು ಆರಿಹೋದ ಕೂಡಲೇ ಆಲೋಚಿಸುವ ಅನುಭವಿಸುವ ಮತ್ತು ಉತ್ಪಾದಿಸುವ ಶಕ್ತಿಯ ಸ್ಥಗಿತಗೊಳ್ಳುತ್ತದೆ ಇದಕ್ಕೆ ಸಾಮರಸ್ಯವಾಗಿ ನಾವು ದೇವರ ವಾಕ್ಯದಲ್ಲಿ ಯಾಕೋಬನ ಮಕ್ಕಳ ಬಗ್ಗೆ ಹೀಗೆ ಓದುತ್ತೇವೆ ಯಾಕೋಬನಿಂದ ಹುಟ್ಟಿದವರೆಲ್ಲರೂ ಎಪ್ಪತ್ತು ಮಂದಿ ವಿಮೋಚನ ಕಂಡ ಒಂದನೇ ಅಧ್ಯಾಯ ಐದನೇ ವಚನ ಯಾಕೋಬನು ತನ್ನ ಜೀವಕಿರಣವನ್ನು ಮತ್ತು ದೇಹ ರಚನೆಯನ್ನು ಮತ್ತು ಅದರೊಂದಿಗೆ ತನ್ನ ಆತ್ಮ ಪ್ರಾಣ ಮತ್ತು ಬುದ್ಧಿವಂತಿಕೆಯನ್ನು ತನ್ನ ತಂದೆಯಾದ ಇಸಾಕನಿಂದ ಪಡೆದನು ಅದರಂತೆ ಅವುಗಳು ಆದಾಮನಿಂದ ಹರಿದು ಬಂದವು ಆದಾಮನಿಗೆ ಆತನೊಬ್ಬನಿಗೆ ದೇವರು ಜೀವವನ್ನು ನೇರವಾಗಿ ದಯಪಾಲಿಸಿದನು ಯಾಕೋಬನು ಜೀವ ಶರೀರ ರಚನೆ ಮತ್ತು ಆತ್ಮವನ್ನು ತನ್ನ ಜನಾಂಗದವರೆಗೆ ದಾಟಿಸಿದನು ಅದರಂತೆ ಮಾನವ ಜಾತಿಯವರೆಲ್ಲರೂ ಮಾಡುತ್ತಿರುವರು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ